ಈಗ ನಾವು ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಅಂತ ಹೇಳಿ ಸೌದೆ ಒಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಒಲೆ ಉರಿಸ್ತಾ ಇದ್ದೀನಿ. ನಮ್ದೆಲ್ಲರೂ ಸೌದೆ ಒಲೆನಲ್ಲೇ ಅಡುಗೆ ಮಾಡ್ತಾ ಇದ್ರು. ಆರೋಗ್ಯ ಕೂಡ ತುಂಬ ಚೆನ್ನಾಗಿತ್ತು. ನಾನು ಹಳ್ಳಿ ಸೈಡ್ ಬಂದಾಗೆಲ್ಲ ಸೌದೆ ಒಲೆನಲ್ಲೇ ಅಡುಗೆ ಮಾಡೋದು. ಇವತ್ತು ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ನನ್ನ ಹೆಂಡತಿ ಅಕ್ಕಿ ರೊಟ್ಟಿ ಮಾಡ್ಕೊಳ್ತಾಳೆ. ಈಗ ಮಾಡ್ಕೊಳ್ತಾ ಇದ್ದೀವಿ. ಸೌದೆ ಒಲೆನ ಇವಾಗ ಹಚ್ಚಿದ್ದಾಯ್ತು. ಈಗ ನೋಡಿ, ಮೊದಲನೇದಾಗಿ ಅಕ್ಕಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಹೇಗೆ ಅಂತ ಅಂದರೆ, ಸ್ವಲ್ಪ ಬಿಸಿ ನೀರನ್ನು ಕಾಯಿಸ್ಕೋಬೇಕು. ಈ ಥರ ಪ್ಲೈನ್ ಅಕ್ಕಿ ಪೌಡ್ರ್ ಇರುತ್ತಲ್ಲ, ಅದ್ರ ಜೊತೆನಲ್ಲಿ ಸ್ವಲ್ಪ ಬಿಸಿನೀರು ಹಾಕಿ ಹಾಕಿ ಚೆನ್ನಾಗಿ ಮಿದಿಬೇಕು. ಮಿದ್ದಿದ್ದಾದ್ಮೇಲೆ ಒಂದು 5-10 ನಿಮಿಷ ನೆನೆ ಬಿಟ್ಟರೆ ಸಾಕು, ಡೈರೆಕ್ಟಾಗಿ ಅದನ್ನು ಕೂಡ ಹಾಕ್ಬೋದು. ಈ ಥರ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಮತ್ತು ಅಕ್ಕಿ ಹಿಟ್ಟು ರೆಡಿ ಮಾಡ್ಕೊಂಡಿರ್ತೀರಲ್ಲ, ಅದನ್ನು ತೊಟ್ಟೋದಕ್ಕೋಸ್ಕರ ಈ ಪ್ಲೈನು ಅಕ್ಕಿ ಪೌಡ್ರು ಏನಿದೆಯೋ ಅದನ್ನು ಕೂಡ ಜೊತೆನಲ್ಲಿ ಇಟ್ಕೋಬೇಕಾಗುತ್ತೆ. ಮತ್ತು ಜೊತೆನಲ್ಲಿ ನಾವು ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ಥರ ನಾವು ನೀಟಾಗಿ ಮಿದ್ದಿ ಹೀಗೆ ಪ್ಲೈನಾಗಿ ನಾವು ತೊಟ್ಟೋದಕ್ಕೆಲ್ಲ ಈಸಿ ಆಗುತ್ತೆ. ಈ ಥರ ರೆಡಿ ಮಾಡ್ಕೋಬೇಕು. ಮತ್ತು ಈ ಥರ ರೊಟ್ಟಿ ಹಿಟ್ಟನ್ನ ತಗೊಂಡು ಈಗ ರೊಟ್ಟಿ ಕಡಿತಾ ಇದ್ದೀನಿ. ಮೊದಲೆಲ್ಲ ಫುಲ್ಲು ರೊಟ್ಟಿನೇ ಜಾಸ್ತಿ ತಿಂತಾ ಇದ್ದಿದ್ದು ಅಂಕಲ್ ಜನಗಳೆಲ್ಲರೂ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಅಂತೇಳಿ. ತುಂಬ ಅಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇದಕ್ಕೆ ನಾವು ಬೆಣ್ಣೆ ಹಾಕೊಂಡು ತಿಂತೀವಿ. ರಾಜ್ ಕಮ್ ಇಲ್ಲ ಅಂದ್ರೆ ಸಾಕತ್ತಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಫ್ರೀ ಟೈಮಲ್ಲೆಲ್ಲ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲ ಮಾಡ್ಕೊಂತೀನಿ. ಯಾವಾಗ ನೋಡಿದ್ರು ಪಿಜ್ಜಾ, ಬರ್ಗರು, ಅದು ಇದು ಅಂತೇಳಿ ತಿಂದು ಹೊಟ್ಟೆ ಕೆಡಿಸ್ಕೊಳ್ಳೋದಕ್ಕಿಂತ ಈ ಥರ ರೊಟ್ಟಿ ಮಾಡ್ಕೊಂಡು ತಿನ್ನೋದು ಬೆಟರು. ಈ ಒಲೆ ಹಚ್ಚಿದಾಗ ಸ್ವಲ್ಪ ಕಣ್ಣುರಿ ಎಲ್ಲ ಬರುತ್ತೆ, ತಡ್ಕೋಬೇಕು. ಅಯ್ಯಯ್ಯೋ ರಾಮ, ಒಲೆ ಹಚ್ಚಿದಾಗ ಏನಾದರೂ ಸ್ವಲ್ಪ ಆರೋಗ್ಬಿಟ್ರೆ ಸಾಕು, ಕಣ್ಣುರಿ ಬಂದು ಕಣ್ಣಲ್ಲೆಲ್ಲ ನೀರು ಬಂದ್ಬಿಡುತ್ತೆ. ಈಗ ಅಕ್ಕಿ ರೊಟ್ಟಿ ರೆಡಿ ಆಗ್ತಾ ಇದೆ. ಈಗ ಒಲೆ ಉರಿತಾ ಇರಲಿಲ್ಲ ಆಗಲೇ, ಸೊ ಹಾಗಾಗಿ ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತು. ಅಕ್ಕಿ ರೊಟ್ಟಿನ ಮಡ್ಸಾಕೋದಕ್ಕೋಸ್ಕರ ಸುಚ್ಚಣಿಕೆ ಬೇಕಾಗುತ್ತೆ. ನಾವೆಲ್ಲ ಮೊಚ್ಚೆಕಾಯಿ ಅಂತೇಳಿ ಕರಿತೀವಿ, ನೀವೇನಂತ ಕರಿತೀರೋ ಗೊತ್ತಿಲ್ಲ. ಕೆಲವರೆಲ್ಲ ಚುಚ್ಚಣಿಗೆ ಅಂತ ಕರೀತಾರೆ, ಕೆಲವರೆಲ್ಲ ಮೊಚ್ಚೆಕಾಯಿ ಅಂತ ಕರೀತಾರೆ. ಅಕ್ಕಿ ರೊಟ್ಟಿನ ಮಗ್ಚಾಕೋದಕ್ಕೆ ಬೇಕಾಗುತ್ತೆ. ಮತ್ತು ಇದಕ್ಕೆ ಮಸಾಲೆನೂ ಕೂಡ ಹಾಕೋಬೋದು. ಈ ಅಕ್ಕಿ ರೊಟ್ಟಿ, ಈ ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ಇದಕ್ಕೆ ಸ್ವಲ್ಪ ಒಣಮೆಣಸಿನ್ಕಾಯಿ, ಮತ್ತು ಜೊತೆಯಲ್ಲಿ ಕರ್ಬೇವಿನ ಸೊಪ್ಪು, ಜೀರಿಗೆ, ಸ್ವಲ್ಪ ಸಾಲ್ಟು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೋದು. ಈರುಳ್ಳಿನೂ ಕೂಡ ಮಿಕ್ಸ್ ಮಾಡ್ಕೋಬೋದು. ಮತ್ತು ಇದ್ರ ಜೊತೆಯಲ್ಲಿ ಮಸಾಲೆ ರೊಟ್ಟಿ ಅಂತಲೂ ಮಾಡ್ತಾರೆ, ಅಂದರೆ ಪ್ಲೈನ್ ನೀರು ಹಾಕಿ ಮಸಾಲೆ ರೊಟ್ಟಿನೂ ಕೂಡ ಮಾಡಬಹುದು, ಮತ್ತು ಎಣ್ಣೆ ಹಾಕಿನೂ ಕೂಡ ಮಸಾಲೆ ರೊಟ್ಟಿ ಮಾಡಬಹುದು. ಒಲೆ ಆರ್ಬಿಟ್ರೆ ಕಣ್ಣಲ್ಲೆಲ್ಲ ನೀರು ಬಂದ್ಬಿಡುತ್ತೆ, ಒಲೆ ಉರಿತಾನೆ ಇರಬೇಕು. ನೋಡಿ, ಒಲೆ ಏನಾದ್ರೂ ಅಕಸ್ಮಾತ್ ಹತ್ತಲಿಲ್ಲ, ಆರೋಯ್ತು ಅಂದ್ರೆ ಕೊಳವೆನಲ್ಲಿ ಊದ್ಬೇಕು, ಇಲ್ಲಾಂದ್ರೆ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಡುತ್ತೆ. ಮಾಡ್ಕೊಂಡು ಈ ಥರ ರೌಂಡ್ ರೌಂಡ್ ಉಂಡೆನ ಮಾಡ್ಕೊಂಡು ರೊಟ್ಟಿ ಬೆಳೆದು ಬಂಡಿ ಮೇಲೆ ಹಾಕಿ ಬಿಸಿ ಬಿಸಿ ರೊಟ್ಟಿ ಮೇಲೆ ತುಪ್ಪ ಅಥವಾ ಬೆಣ್ಣೆ ಹಾಕೊಂಡು ತಿಂದ ಅಂದರೆ ಆಹಾ, ಅದ್ರ ರುಚಿನೇ ಬೇರೆ ರುಚಿ. ಮತ್ತು ನಾವು ಯಾವ್ದಾದ್ರು ಒಂದು ಅಡುಗೆ ಮಾಡಬೇಕಾದ್ರೆ ಹಾಡು ಹೇಳ್ತಾ ಅಡುಗೆ ಮಾಡಿದ್ರೆ ಅಡುಗೆ ತುಂಬ ರುಚಿಯಾಗಿ ಬರುತ್ತೆ ಅಂತ ಹೇಳ್ತಾರೆ. ನೀವು ಕೂಡ ಟ್ರೈ ಮಾಡ್ಬೋದು. ನಾನು ಕೂಡ ಏನೇನೋ ಒಂದು ಸಾಂಗ್ ಹೇಳ್ಕೊಂಡು ಹೇಳ್ಕೊಂಡಿನಿ ಅಡುಗೆ ಮಾಡೋದು. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮೀ ಬಾರಮ್ಮ.
ಭಾಗ್ಯಲಕ್ಷ್ಮಿ ಬಾಳಮ್ಮ. ಮೊದಲೆಲ್ಲ ಅಡುಗೆ ಮಾಡಬೇಕಾದ್ರೆ ಹಾಡು ಹೇಳ್ತಾ ಇದ್ರಂತೆ, ಹಾಡು ಹೇಳ್ತಾ ಹೇಳ್ತಾ ಅಡುಗೆ ಮಾಡ್ತಿದ್ದಂತೆ. ಅಡುಗೆನೂ ಕೂಡ ಅಷ್ಟೇ ರುಚಿಯಾಗಿ ಬರ್ತಾ ಇತ್ತಂತೆ. ನಮ್ಮ ದೊಡ್ಡವರೆಲ್ಲ ಹೇಳ್ತಾ ಇದ್ರು, ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ. ಇವಾಗ ಅಡುಗೆ ಮಾಡಬೇಕಾದ್ರೆ ಹಾಡು ಹೇಳ್ಕೊಂಡು ಹೇಳ್ಕೊಂಡೇ ಅಡುಗೆ ಮಾಡೋದು. ಯಾವಾಗಲೂ ಮುಖ ಗಂಟಾಕೊಂಡು ಅಡುಗೆ ಮಾಡಬಾರ್ದಂತೆ. ಏನೇ ಒಂದು ಫುಡ್ ರೆಡಿ ಮಾಡಬೇಕಾದ್ರೂ ಬೈಕೊಂಡು ಬೈಕೊಂಡು ಜಗಳ ಆಡ್ಕೊಂಡು ಆ ಥರ ರೆಡಿ ಮಾಡಬಾರ್ದಂತೆ. ಕೊನೆಗೂ ರೊಟ್ಟಿ ರೆಡಿ ಆಯಿತು, ಬಿಸಿ ಬಿಸಿಯಾಗಿದೆ. ಈ ಬಿಸಿ ಬಿಸಿಯಾಗಿರ್ತಕ್ಕಂಥ ರೊಟ್ಟಿ ಜೊತೆಯಲ್ಲಿ ನಾನು ಬೆಣ್ಣೆನ ನೆಂಚ್ಕೊಂಡು ತಿಂತಾ ಇದ್ದೀನಿ. ಬೇಕು ಅಂದರೆ ನೀವು ಚಟ್ನಿನೂ ಮಾಡಿಕೊಂಡು ಇದ್ರ ಜೊತೆ ತೊಗೋಬೋದು, ಮತ್ತು ಏನಾದರೂ ತರಕಾರಿ ಸಾಂಬಾರು ಇತ್ತು ಅಂದರೆ ತೊಗೋಬೋದು. ನನಗಿದು ಬೆಣ್ಣೆನೇ, ಬೆಣ್ಣೆ ಮತ್ತು ವಿತ್ ರೊಟ್ಟಿ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.